ಅದು ಆಯ್ತಪ್ಪ ಯಾರು ಮಾಡಬೇಕು ಈ ಮದಾಯಿ ಯೋಜನೆ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಲಿಲ್ವಾ ಇಲ್ಲಿ ಯಾಕೆ ಮಾಡಬಾರದು ಅದು ಇಚ್ಛಾಶಕ್ತಿ ಇಲ್ಲ ಡಬಲ್ ಇಂಜಿನ್ ಸರ್ಕಾರ ಅಲ್ಲ ಇವ್ರದು ಮತ್ತೆ ಡಬಲ್ ಕೆಲಸ ಮಾಡಬೇಕಲ್ಲಪ್ಪ ಅದರಿಂದ ಬಿಜೆಪಿ ಅವರಿವರು ಕೇಂದ್ರದ ಮೇಲೆ ಒತ್ತಡ ಆಗ್ತಾ ಇಲ್ಲ ನಂಬರ್ 1 ಇವರು ಒತ್ತಡಕ್ಕೆ ಕ್ಯಾರೆ ಅಂತ ಇಲ್ಲ ಅವರು ಸೊ ಕೋರ್ಟ್ ನೆಪ ಹೇಳ್ಕೊಂಡು ನೋಟಿಫಿಕೇಶನ್ ಮಾಡಿದೇನೆ ಈಗ ಮೋರ್ ದನ್ 10 ಇಯರ್ಸ್ ಆಯ್ತು ಅದು ತೀರ್ಪು ಬಂದು ಅದೇ ಕೋರ್ಟ್ನಲ್ಲಿ ಇತ್ತು 12 ವರ್ಷ ಅಂತ ನಿನ್ನ ಪ್ರಕಾರ 12 ವರ್ಷ ಮೋರ್ ದನ್ 10 ಇಯರ್ಸ್ ಅಂದ್ರೆ 12 ಅಲ್ವಾ ಅದರಿಂದ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ ಮತ್ತೆ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಇವರು ಇಲ್ಲಿ ವೀಕ್ ಪಾರ್ಟಿ ಬಿಜೆಪಿ ಕರ್ನಾಟಕದಲ್ಲಿ ದೇವೇಗೌಡ ಅಲ್ಲ ಇವರ ಹತ್ರ ನರೇಂದ್ರ ಮೋದಿ ಅವರ ಹತ್ರ ಇವರು ಕೇಳ ದಮ್ಮೆ ಇಲ್ಲ ಸೋ ಹಾಗಾಗಿ ಅಪ್ಪರ್ ಕೃಷ್ಣ ನೀರನ್ನು ನಾವು ಬಳಸಿಕೊಳ್ಳಕ ಆಗ್ತಾ ಇಲ್ಲ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ